ಆದಿಶಂಕರಾಚಾರ್ಯ ಕೃತ ಭಜಗೋವಿಂದಂ ಮೂಢಮತಿ, ಬನ್ನಿ ಒಮ್ಮೆ ಹಿಂತಿರುಗಿ ನೋಡುವ ಅಂಥೇಳಿ ಓಶೋ ಬರೆದಿರತಕ್ಕಂಥ ವ್ಯಾಖ್ಯಾನ. ದಾರ್ಶನಿಕರಾದಂತಹ, ಮಹಾನ್ ದಾರ್ಶನಿಕರಾದಂತಹ ಓಶೋ ರಜನೀಶರು. ಅದರಲ್ಲಿ ಆರಂಭ ಮಾಡಿದ್ದೆವು, ಮೊದಲನೆಯ ಶ್ಲೋಕದ ವಿವರಣೆ ಆಗಿದೆ. ಈಗ ಎರಡನೆಯದು, ಮೂಢದೇಹೀ ಧನಾಗಮ ತೃಷ್ಣಾಂ. ಮೊದಲನೆಯದು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರುಂಕರಣೇ. ಅದಾಗಿದೆ. ಅದರ ನಂತರದ್ದು ಮೂಢ ಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿ ಮನಸಿ ವಿತೃಷ್ಣಾಂ ಎಲ್ಲಭಸೇ ನಿಜ ಕರ್ಮೋಪಾತ್ತಂ ವಿತ್ತಂತೇನ ವಿನೋದಯ ಚಿತ್ತಂ ವಿತ್ತಂತೇನ ವಿನೋದಯ ಚಿತ್ತಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಎಲೆ ಮೂಢ, ಹಣ ಕೂಡಿಡುವ ತೃಷ್ಣೆಯನ್ನು ತ್ಯಜಿಸು, ಸಮೃದ್ಧಿಯನ್ನು ತಂದುಕೋ. ಮನಸ್ಸು ತೃಷ್ಣಾ ಶೂನ್ಯವಾಗಲಿ, ತೃಷೆಯಿಂದ ಶೂನ್ಯವಾಗಲಿ, ರಹಿತವಾಗಿರಲಿ. ನಿನ್ನ ಪರಿಶ್ರಮದಿಂದ ಏನು ದೊರೆಯುವುದೋ ಅದರಲ್ಲಿ ಸಂತೃಪ್ತಿ ಪ್ರಸನ್ನತೆ ಪಡೆಯುವುದನ್ನು ಕಲಿ. ಸುಮ್ಮನೆ ಹೇಗಾದರೂ ಮಾಡಿ, ಶತಾಯಗತಾಯ ಪ್ರಯತ್ನ ಮಾಡಿ, ಯಾವುದೇ ದಾರಿಯಲ್ಲಾದರೂ ಸಂಪಾದನೆ ಮಾಡ್ತೀನಿ ಅಂತ ಹೋಗಬೇಡ. ನಿನ್ನ ಪರಿಶ್ರಮದಿಂದ ಏನು ದೊರೆಯುವುದೋ ಅದರಲ್ಲಿ ಸಂತೃಪ್ತಿ ಪ್ರಸನ್ನತೆ ಪಡೆಯುವುದನ್ನು ಕಲಿ. ಯದೃಚ್ಛಾವ ಸಂತುಷ್ಟ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ, ನಿನ್ನ ದೊರೆತಿದ್ದರಲ್ಲಿ ನಿನಗೆ ತೃಪ್ತಿ ಇರಲಿ. ಮೂಢ, ಗೋವಿಂದನನ್ನು ಭಜಿಸು ಅಂಥೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಅದನ್ನು ಓಶವರು ಹೇಳ್ತಾರೆ. ಹಣ ಸಂಗ್ರಹಿಸುವ ಬುದ್ಧಿಯನ್ನು ಬಿಡುವು. ನೀವು ಹೇಳುವ ಕಾಸು ರೂಪಾಯಿಗಳಲ್ಲ. ಯಾವುದನ್ನು ಕೂಡಿಡಲು ನೀವು ಬಯಸುವಿರೋ ಅದೆಲ್ಲ ಧನವೇ. ಯಾವುದನ್ನು ಸಂಗ್ರಹ ಮಾಡಬೇಕು ನಿಮ್ಮ ಬುದ್ಧಿ ಬರ್ತದೋ ಅದೆಲ್ಲ, ಯಾವುದನ್ನು ಕೂಡಿಡಬೇಕೆಂದು ನಿಮ್ಮ ಮನಸ್ಸಿನಲ್ಲಿ ಲೋಭ ಮೂಡುವುದೋ ಅದೆಲ್ಲವೂ ಧನವೇ. ಅದು ಒಂದು ವೇಳೆ ಜ್ಞಾನವೂ ಏಕಿರಬಾರದು. ಜ್ಞಾನವನ್ನು ಸಹ ಗಳಿಸಬೇಕೆಂದು ಲೋಭದಿಂದ ಮಾಡಿದರೆ ಅದು ಧನವೆನಿಸುವುದು. ಆಗಲೂ ನೀನು ಧನವನ್ನೇ ಸಂಗ್ರಹಿಸಿದಂತಾಯಿತು, ಜ್ಞಾನಧನ ಅದು ಅಷ್ಟೇ. ಓರನು ತನ್ನ ತಿಜೋರಿಯಲ್ಲಿ ಎಷ್ಟು ಹಣ ಸೇರಿಸಿದಂತಾಯಿತು ಎಂದು ರೂಪಾಯಿಗಳನ್ನು ಎಣಿಸುತ್ತಾ ಹೋದರೆ, ಮತ್ತೊರನು ತನ್ನ ಜ್ಞಾನವನ್ನು ಎಣಿಸುತ್ತಾ ಹೋಗುವನು, ಪಟ್ಟಿ ಮಾಡುವನು, ತಾನೆಷ್ಟು ಶಾಸ್ತ್ರಗಳನ್ನು ಸಂಗ್ರಹಿಸಿದೆ, ತಾನೆಷ್ಟು ಸೂಚನೆಗಳನ್ನು ಗಳಿಸಿದೆ ಎಂದು. ಒಟ್ಟಿನಲ್ಲಿ ಇವರಿಬ್ಬರು ಗಳಿಸುವವರೇ. ಮೂರನೆಯವನು ಒಬ್ಬನಿರುವನು, ಅವನು ತ್ಯಾಗವನ್ನು ಗಳಿಸುವನು, ಕೀರ್ತಿಯನ್ನು ಗಳಿಸುವವನು, ವ್ರತ ಉಪವಾಸಗಳನ್ನು ಗಳಿಸುವವನು. ಅವನ ಇಚ್ಛೆ ತನ್ನನ್ನು ಎಷ್ಟು ಜನ ಹೊಗಳುವರೆಂದು, ಎಷ್ಟು ಜನ ಕೊಂಡಾಡುವರೆಂದು, ಎಷ್ಟು ಮಂದಿ ತನ್ನ ಮೇಲೆ ಭಯ ಭಕ್ತಿ ಇಟ್ಟಿರುವರೆಂದು, ಎಷ್ಟು ಜನ ತನ್ನ ಹೆಜ್ಜೆಯ ಹಿಂದೆ ಹೆಜ್ಜೆ ಹಾಕುವರೆಂದು ನೋಡುವ ಬಯಕೆ. ಇವೆಲ್ಲವೂ ತೃಷ್ಣೆಗಳು. ನೀನು ಎಲ್ಲೆಲ್ಲಿ ಏನೇನನ್ನೆಲ್ಲ ಗಳಿಸಲು ಇಚ್ಛಿಸುವೆಯೋ, ನಿನ್ನಿಂದ ಏನೆಲ್ಲ ಗಳಿಸಲ್ಪಡುವುದೋ ಅದೆಲ್ಲವೂ ಧನವೇ. ಆದರೆ ಈ ಧನವೆಂಬುದು ಬಲ ದೊಡ್ಡ ಮೋಸ. ಏಕೆಂದರೆ ಒಳಗೆ ನೀನು ನಿರ್ಧನನಾಗಿಯೇ ಉಳಿದಿರುವೆ, ಹೊರಗೆ ಮಾತ್ರ ಗಳಿಸುತ್ತಾ ಹೋಗುವೆ. ಹೊರಗೆ ಗಳಿಸುವಂಥವುದನ್ನು ಒಳಗೆ ಒಯ್ಯಲಾಗುವುದಿಲ್ಲ, ಒಳಗೆ ನೀನಾವುದನ್ನು ಒಯ್ಯಲಾರೆಯೋ ಅದನ್ನು ಮೃತ್ಯು ಕಸಿದುಕೊಂಡು ಬಿಡುವುದು. ಏಕೆಂದರೆ ಮೃತ್ಯುವಿನಾಚೆ ನೀನೊಬ್ಬ ಮಾತ್ರ ಹೋಗಬಲ್ಲೆ, ಮತ್ತಾವುದು ಬರಲಾರದು. ನಿನ್ನ ಇರುವಿಕೆ ಮಾತ್ರ ಅದನ್ನು ದಾಟಬಲ್ಲದು. ಮೃತ್ಯುವಿನ ಕರಾಳ ಜಿಹ್ವೆ ನಾಲಿಗೆ ಅದನ್ನು ನೆಕ್ಕಲಾರದು. ಯಾವ ಶಸ್ತ್ರವೂ ಅದನ್ನು ಭೇದಿಸಲಾರದು, ಯಾವ ಬೆಂಕಿಯೂ ಅದನ್ನು ಸುಡಲಾರದು. ನೈನಂ ಛಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಹೋ. ಕೇವಲ ನೀನು ಮಾತ್ರ ಮೃತ್ಯುವಿನ ಮಹಾದ್ವಾರವನ್ನು ದಾಟಬಲ್ಲೆ. ಬರಿಯ ನೀನು, ನೀನು ಮಾತ್ರ, ಮತ್ತಾವುದು ದಾಟಲು ಸಾಧ್ಯವಿಲ್ಲ. ಹೊರಗಿನ ಧನವನ್ನೇ ನೀನು ಗಳಿಸುತ್ತಾ ಹೋದರೆ ಮೃತ್ಯುವಿನ ದ್ವಾರದಲ್ಲೇ ನೀನು ನಿರ್ಧನನಾಗಿ ದಾಟಬೇಕಾಗುವುದು. ಮೃತ್ಯುವು ನಿನ್ನನ್ನು ನಿರ್ಧನನೆಂದು ಘೋಷಿಸಿಬಿಟ್ಟರೆ ಜೀವನದಲ್ಲೂ ನೀನು ಹಣದ ವಂಚನೆಗೊಳಗಾದೆ ಎಂದರ್ಥ. ಯಾವ ಧನವನ್ನು ನಾವು ಜೊತೆಗೆ ಕೊಂಡೊಯ್ಯಲಾರೆವೋ ಆ ಧನದಿಂದ ಏನಾಗಬೇಕಾಗಿದೆ? ಜೊತೆಯಲ್ಲಿ ಬರುವುದೇ ಸಂಪತ್ತು, ಇಲ್ಲವಾದಲ್ಲಿ ಅದು ವಿಪತ್ತು. ವಿಪದ್ವಿಸ್ಮರಣಂ ವಿಷ್ಣೋಃ ಸಂಪನ್ನಾರಾಯಣ ಸ್ಮೃತಿ. ಪರಮಾತ್ಮನ ವಿಸ್ಮರಣೆ, ಪರಮಾತ್ಮನ ಮರೆವು, ಅದೇ ವಿಪತ್ತು.
ಸಂಪತ್ತು ಅಂದರೆ ಯಾವುದಾಗಾದರೆ ಪರಮಾತ್ಮನ ಸ್ಮರಣೆ, ನೆನಪು. ಯಾವುದನ್ನು ನೀನು ಗಳಿಸುತ್ತಿರುವೆಯೋ ಅದು ಸಂಪತ್ತು ಎಂದೆನಿಸುವುದು, ಆದರೆ ಸಂಪತ್ತಲ್ಲ. ಅಂದ ಮೇಲೆ ಅದು ವಿಪತ್ತು. ಗಳಿಸಿದ ನಂತರ ನಿನಗೂ ಸಹ ಎನಿಸದಿರದು, ನಾನು ಗಳಿಸಿದ್ದು ಸಂಪತ್ತನ್ನಲ್ಲ ವಿಪತ್ತನ್ನು ಎಂದು. ಸಂಪತ್ತಿನಿಂದ ಸಂತೋಷ ಸಿಗಬೇಕು, ಶಾಂತಿ ಸಿಗಬೇಕು. ಸಂಪತ್ತಿನಿಂದ ನಿರ್ಭಯತೆ ದೊರೆಯಬೇಕು. ಸಂಪತ್ತಿನಿಂದ ನಿನ್ನ ಜೀವನದಲ್ಲಿ ಒಂದು ಸ್ವರ್ಗದ ಸಂತಸ ದೊರೆಯಬೇಕು, ಧನ್ಯತೆ ಮೂಡಬೇಕು. ಮುಟ್ಟಬೇಕಾದಲ್ಲಿಗೆ ಮುಟ್ಟಿದೆ, ಪಡೆಯಬೇಕಾದದನ್ನು ಪಡೆದೆ ಎಂಬ ವಿಶ್ರಾಂತಿಯ ಒಂದಾನೊಂದು ಸುಗಂಧದ ಕಂಪುನಿಂದ ಬಾಳಿನಲ್ಲಿ ಹರಡಬೇಕು. ಆದರೆ ಆ ಕಂಪು ಸೂಸುವಂತೆ ಕಾಣಬರುತ್ತಿಲ್ಲ. ಸಂಪತ್ತು ಹೆಚ್ಚಿದಂತೆ ನಿನ್ನ ಜೀವನದಲ್ಲಿ ದುರ್ಗಂಧ ಅಡಗುತ್ತಿದೆ. ಜೀವನದಲ್ಲಿ ಭೀತಿ ಇನ್ನೂ ಹೆಚ್ಚುತ್ತಾ ಹೋಗುತ್ತಿದೆ. ವಸ್ತುತಃ ಸಂಪತ್ತೆಲ್ಲ ಹೆಚ್ಚಿದ್ದು ನೂರಾರು ಸಾವಿರಾರು ಚಿಂತೆಗಳು ಹೆಚ್ಚಿದವು. ಸಂಪತ್ತಿನಿಂದ ಶಾಂತಿಯಂತೂ ದೊರೆಯಲಿಲ್ಲ, ಅಶಾಂತಿಯ ದ್ವಾರ ತೆರೆದಂತಾಯಿತು. ಎಲ್ಲೋ ಮೂಢ, ಸಂಪತ್ತನ್ನು ಗಳಿಸಬೇಕೆಂಬ ತೃಷ್ಣೆಯನ್ನು ಕೈಬಿಡು. ಗಳಿಸಬೇಕೆಂಬ ತೃಷ್ಣೆಯನ್ನೇ ಕೈಬಿಡು ಅಂತ ಹೇಳ್ತಾರೆ. ಗಳಿಸಬೇಕೆಂದು ಅನೇಕ ಹುಚ್ಚೆದ್ದು ಕುಣಿಯುವೆ. ನಾನು ಅವರವರ ಮನೆಯಲ್ಲಿದ್ದೆ, ಓಶವರು ಹೇಳ್ತಾರೆ, ಮನೆಯ ಮಾಲೀಕನಂತೂ ಧನ ಪಿಶಾಚಿ. ಯಾವುದಾದ್ರೂ ಒಂದು ವಸ್ತು ಕೆಲಸಕ್ಕೆ ಬಾರದಿದ್ದರೂ ಅದನ್ನು ಜೋಪಾನ ಮಾಡಿ ಇಡುತ್ತಿದ್ದ. ಮನೆಯೆಲ್ಲ ಒಂದು ಉಗ್ರಾಣದಂತಿತ್ತು. ಆ ಮನೆಯಲ್ಲಿ ಅವರು ಹೇಗೆ ಬದುಕಿದ್ದರೋ, ಹೇಗೆ ವಾಸ ಮಾಡುತ್ತಿದ್ದರೋ. ಒಂದು ದಿನ ನಾನು ಮನೆಯ ಮುಂದೆ ತೋಟದಲ್ಲಿ ನಿಂತಿದ್ದೆ. ಅವರು ನನ್ನೊಂದಿಗೆ ಮಾತನಾಡುತ್ತಾ ನಿಂತಿದ್ದರು. ಆಗ ಅವರ ಮನೆಯ ಒಬ್ಬ ಕಿರಿಯ ಹುಡುಗನೊಬ್ಬ ಒಂದು ಕೆಲಸಕ್ಕೆ ಬಾರದ ಮುಂದಿನ ಭಾಗವೆಲ್ಲ ಸವೆದು ಮೊಟಕಾಗಿದ್ದ ಪೊರಕೆಯನ್ನು ಹೊರಕ್ಕೆ ತಂದು ಎಸೆದ. ಅದನ್ನು ಕಂಡ ಮಾಲೀಕ ಹೌಹಾರಿ ಹೋದ. ನನ್ನೊಂದಿಗೆ ಮಾತನಾಡುತ್ತಲೇ ಇದ್ದರೂ ದೃಷ್ಟಿಯೆಲ್ಲ ಆ ಪೊರಕೆಯ ಮೇಲೆ. ನಾನಲ್ಲಿ ಇದ್ದುದು ಅವರಿಗೆ ಅಡ್ಡಿಯೆನಿಸಿದೆ ಎಂದುಕೊಂಡು ಈಗ ಬರುವೆನೆಂದು ಹೇಳಿ ಒಳಗೆ ಹೋದೆ. ಹಿಂದಿರುಗಿ ಬಂದು ನೋಡಿದರೆ ಪೊರಕೆ ಅಲ್ಲಿ ಇಲ್ಲವೇ ಇಲ್ಲ, ಅವನೂ ಇಲ್ಲ. ಅದನ್ನು ಒಳಗೆ ಒಯ್ದ. ನಾನು ಹಿಂದೆ ಹೋದೆ. ನೋಡಿದರೆ ಇದು ತೀರಾ ಅತಿ ಆಯಿತು ಎಂದೆನಿಸಿದ್ದು. ಕಣ್ಣು ಎದುರಿಗೆ ಸಿಕ್ಕಿಬಿದ್ದಂತಾಯಿತು. ಆತನ ಕೈಯಲ್ಲೇ ಇದೆ ಆ ಪೊರಕೆ. ಕೇಳಿದೆ, ಇದನ್ನೇಕೆ ಎತ್ತಿಕೊಂಡು ಬಂದಿರಿ? ಏನಿಲ್ಲ, ಯಾವಾಗಾದರೂ ಕೆಲಸಕ್ಕೆ ಬಂದಿತೇನೋ ಎಂದು ತಡವರಿಸಿದೆ. ನಾನು ಬಿಡಲಿಲ್ಲ. ಅಲ್ಲ, ಇದು ಇಷ್ಟು ಹಾಳಾಗಿದೆ, ಇದರಲ್ಲಿ ಏನು ಮಾಡಲು ಬರುತ್ತೆ ಎಂದು ಕೇಳಿದೆ. ಮತ್ತೆ ಅವನಿಂದ, ಯಾರಿಗೆ ಗೊತ್ತು, ಅದೂ ಅಲ್ಲದೆ ಎಸೆದದ್ದರಿಂದ ಏನು ಲಾಭ, ಬಿದ್ದಿರಲಿ ಎನ್ನಬೇಕೆ. ಹೀಗೆ ಗಳಿಸಿಡುವುದು ಒಂದು ಮರುಳಾಟ ಅಂತ ಓಶವರು ಹೇಳ್ತಾರೆ. ಕಾರಣವೇನಿದ್ದೀತು, ಮನುಷ್ಯ ಅದೇಕೆ ಗಳಿಸಬೇಕು ಎಂದು ಹಲವುತ್ತಾನೆ. ಇದರ ಅರ್ಥ ಏನು, ಎಲ್ಲ ವಿಚಾರ ಬಿಡಿ ಅಂತ ಅರ್ಥ ಅಲ್ಲ. ನಿರುಪಯುಕ್ತವಾದದ್ದನ್ನು ಬಿಟ್ಟು ಬಿಡಬೇಕು, ಉಪಯುಕ್ತವಾದದ್ದನ್ನು ಇಟ್ಟುಕೊಳ್ಬೇಕು ಎನ್ನುವಂಥ ಅರ್ಥ. ಅಂದರೆ ನಮಗೆ ಯಾವುದು ತೊಂದರೆಯನ್ನು ಕೊಡಬಹುದೋ ಅಥವಾ ಯಾವುದು ನಮಗೆ ಏನೂ ಉಪಯೋಗ ಇಲ್ಲವೋ ಅಂಥದ್ದನ್ನು ಬಿಟ್ಟು ಬಿಡಿ. ಒಂದು ತೊಂದರೆ ಕೊಡುವಂಥದ್ದು, ಇನ್ನೊಂದು ಉಪಯೋಗ ಇಲ್ಲದ್ದು. ಗುಣಗಳಿರ್ಬೋದು, ನಮ್ಮ ಗುಣಗಳು, ಸ್ವಭಾವಗಳಿರ್ಬೋದು, ವಸ್ತುಗಳಿರ್ಬೋದು, ಯಾವುದಿರಲಿ, ವ್ಯಕ್ತಿಗಳಿರ್ಬೋದು, ದೂರ ಇಟ್ಟಿರಬೇಕು ಅಂತ ಅಂತಹ ವ್ಯಕ್ತಿಗಳನ್ನು ಕೂಡ. ಹೀಗೆ ಗಳಿಸಿಡುವುದು ಒಂದು ಮರುಳಾಟ. ಕಾರಣವೇನಿದ್ದೀತು, ಮನುಷ್ಯ ಅದೇಕೆ ಗಳಿಸಬೇಕೆಂದು ಹಲಗುತ್ತಾನೆ. ನೋಡಿ, ಎಲ್ಲವೂ ತಾನೇ, ಹಾಗಾಗಿ ಅದೆಲ್ಲದಲ್ಲಿ ತಾನಿದ್ದೇನೆ, ಎಲ್ಲವೂ ತನ್ನಲ್ಲೇ ಇರಬೇಕು ಅಂತ ಅನಿಸೋದು ಅವನಿಗೆ. ಯಾಕಂದರೆ ಒಳಗಡೆ ಒಂದು ದೊಡ್ಡ ಬರಿಯ ಖಾಲಿತನ ಇದೆ, ಅದನ್ನು ತುಂಬಲು ಈ ಹುಚ್ಚು ಕಸ ಕಡ್ಡಿ ಏನಾದರೂ ತುಂಬಬೇಕು. ಇಲ್ಲವಾದರೆ ಅವನಿಗೆ ಏನೋ ಒಂದು ರೀತಿ ಖಾಲಿ ಖಾಲಿ ಅನಿಸುವುದು. ನೀವೇ ಯೋಚಿಸಿ, ನಿಮ್ಮಲ್ಲಿ ಏನೂ ಇಲ್ಲವಾದರೆ ಒಳಗೆ ಏನೋ ಒಂದು ಬಗೆ ಶೂನ್ಯ ಕಾಡುತ್ತದೆ. ಇಲ್ಲಿ ಪ್ರತಿದಿನ ಧ್ಯಾನಕ್ಕೆ ಜನ ಬರುತ್ತಾರಲ್ವೇ, ಅವರು ಧ್ಯಾನ ಮಂದಿರದಲ್ಲಿ ಹೇಳ್ತಾರೆ. ಕೆಲವು ದಿನ ಧ್ಯಾನದಲ್ಲಿ ಭಾಗವಹಿಸ್ತಾರೆ, ಒಂದು ತಿಂಗಳು, ಒಂದೂವರೆ ತಿಂಗಳು, ಹೀಗೆ. ಆಗ ಅವರಿಗೆ ಒಳಗೆ ಏನೋ ಒಂದು ರಿಕ್ತತೆ ತೋರುವುದು, ಶೂನ್ಯ ಕಂಡುಬರುವುದು. ಈ ಶೂನ್ಯವು, ಈ ರಿಕ್ತತೆ ಯಾವಾಗಲೂ ಇರುವುದೇ, ಇದ್ದದ್ದೆ. ಧ್ಯಾನದಲ್ಲಿ ಅದರ ಅರಿವಾಗುವುದಷ್ಟೇ, ಎಚ್ಚರ ಉಂಟಾಗುವುದು. ಒಳಗಡೆ ಬರಿದು ಬರಿದು ಎನಿಸುವುದು. ಮತ್ತೊಂದು ಸ್ವಾರಸ್ಯವೇನೆಂದರೆ ಒಳಗೆ ಖಾಲಿ ಖಾಲಿ ಎನಿಸಿದಷ್ಟು ಆ ವ್ಯಕ್ತಿ ಹೆಚ್ಚು ತಿನ್ನಲು ತೊಡಗುವನು. ಪ್ರತಿನಿತ್ಯ ಇಂತಹ ಒಂದೆರಡು ನಿದರ್ಶನಗಳು ನನ್ನ ಬಳಿ ಬರುತ್ತಿವೆ. ಅವರೇನೇನು ಅರ್ಗುತ್ತೆ, ನಾವೇನು ಮಾಡುವುದೇನು ತಿಳಿಯುತ್ತಿಲ್ಲ, ನಾವೆಂದೂ ಇಷ್ಟು ತಿಂದವರಲ್ಲ. ಈ ಧ್ಯಾನವಂತೂ ನಮ್ಮನ್ನು ಹೊಟ್ಟೆ ಬಾಕರನ್ನಾಗಿ ಮಾಡಿಬಿಟ್ಟಿದೆ. ಯಾವಾಗಲೂ ತಿನ್ನುವ ಯೋಚನೆಯಾಗುತ್ತದೆ, ಊಟ ಮಾಡಬೇಕೆಂಬ ಹುಚ್ಚೇ ಉಂಟಾಗುತ್ತದೆ ಎಂದು ದೂರಿಡುವರು. ಅದಕ್ಕೆ ನಾನು ಹೇಳುವೆ, ಹೌದು, ಇದಕ್ಕೆ ಕಾರಣ ಉಂಟು. ಧ್ಯಾನವು ನಿನಗೆ ನಿನ್ನಲ್ಲಿರುವ ರಿಕ್ತತೆಯನ್ನು ತೋರಿಸಿಕೊಟ್ಟಿತು. ಈಗ ನೀನು ರಿಕ್ತತೆಯನ್ನು ತುಂಬ ಬಯಸುವೆ. ಯಾಕಂದರೆ ಒಳಗಿನ ರಿಕ್ತತೆ ನಿನ್ನನ್ನು ಸುಮ್ಮನಿರಬಿಡುವುದಿಲ್ಲ, ಅದು ನಿನ್ನನ್ನು ಕಾಡುವುದು, ಕೆಣಕುವುದು. ಒಳಗೆ ಏನೇನೂ ಇಲ್ಲವೆಂದರೆ ಮನುಷ್ಯ ಅದರಲ್ಲಿ ಏನಾದರೂ ತುಂಬ ಬಯಸುವನು, ಅದು ಸಹಜ. ಧನ, ಪ್ರತಿಷ್ಠೆ, ಪದವಿ, ಹೀಗೆ ಯಾವುದರಿಂದಲೂ ಆದರೂ ನಿನ್ನನ್ನು ನೀನು ತುಂಬ ಬಯಸುವೆ. ನಿನ್ನ ಸುತ್ತಮುತ್ತ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವೆ. ನಡುವೆ ಪಟ್ಟಾಗಿ ಕುಳಿತು ಬಿಟ್ಟರೆ ಆಗ ನಿನಗೆ ನಿಶ್ಚಿಂತೆ. ಏನೋ ಒಂದು ತೃಪ್ತಿ, ನಿನ್ನಲ್ಲಿ ಏನೋ ಇದೆ ಎಂದು ಸಮಾಧಾನ. ಯಾರ ಬಳಿ ಏನೂ ಇರುವುದಿಲ್ಲವೋ ಅವರಿಗೆ ಕೂಡಿಡಬೇಕೆಂದು ಬಯಕೆ ಮೂಡುತ್ತದೆ. ಯಾರ ಬಳಿಯಲ್ಲಿ ಏನಾದರೂ ಇರುವುದೋ ಅವರಲ್ಲಿ ಕೂಡಿಡುವ ಪ್ರಶ್ನೆಯೇ ಹೇಳುವುದಿಲ್ಲ. ಅವರು ತಮ್ಮಲ್ಲಿ ತಾವು ಪರ್ಯಾಪ್ತರು. ಆಪ್ತಕಾಮ, ಅವಾಪ್ತಕಾಮ, ಆತ್ಮಕಾಮ ಅಂತ ಹೇಳ್ತಾರೆ.
ತನ್ನಲ್ಲಿ ತಾನಿರುವುದೇ ದೊಡ್ಡ ಕೂಡಿಕೆ ಗಳಿಕೆ, ತನ್ನಲ್ಲಿ ತಾನಿರುವುದು. ಮತ್ತಿನ್ನೇನು ಕೂಡಿಸಬೇಕೆಂಬ ಪ್ರಶ್ನೆಯೇ ಇರುವುದಿಲ್ಲ. ಆದ್ದರಿಂದಲೇ ನಾವು ಬುದ್ಧನನ್ನು ಪೂಜಿಸುವುದು, ಮಹಾವೀರನನ್ನು ಪೂಜಿಸುವುದು, ಶಂಕರನನ್ನು ಪೂಜಿಸುವುದು. ಯಾಕಂದರೆ ಇವರ ಸಂಪತ್ತು ಇವರ ಒಳಗೇ ಇದೆ ಎಂಬುದನ್ನು ನಾವು ಕಂಡುಕೊಂಡೆವು. ಏನೋ ಇದೆ ಇವರಲ್ಲಿ, ಆದ್ದರಿಂದಲೇ ಇವರ ಒಳಗಿರುವ ಶೂನ್ಯತೆ ಅಳಿದು ಹೋಗಿದೆ. ಯಾವುದೋ ಒಂದು ಬೆಳಕು, ಒಂದಾನೊಂದು ತೇಜಸ್ಸು ಇವರಲ್ಲಿ ತುಂಬಿಕೊಂಡು ಇವರ ಒಳಗಿನ ರಿಕ್ತತೆ ಪೂರ್ಣತೆಯಾಗಿ ಮಾರ್ಪಟ್ಟಿದೆ. ಪೂರ್ಣಮದಃಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಅಂತೇಳಿ ಶುಕ್ಲಯಜುರ್ವೇದದಲ್ಲಿ ಬರ್ತದೆ, ವಾಯುಸ್ನೇಹ ಸಂಹಿತೆಯಲ್ಲಿ ಶಾಂತಿ ಮಂತ್ರ. ಅದು ಒಳಗಿನ ಶೂನ್ಯ ಸತ್ಯವಾಗಿ ಮಾರ್ಪಟ್ಟಿದೆ. ಧ್ಯಾನವು ಶೂನ್ಯತೆಯನ್ನು ನೀಡುವುದು. ನೋಡಿ, ಧ್ಯಾನ ಸತ್ಯವನ್ನೆಲ್ಲ ಕೊಡೋದು, ಮತ್ತು ನಮ್ಮಲ್ಲಿ ಇದ್ದದನ್ನೆಲ್ಲ ಖಾಲಿ ಮಾಡ್ತದೆ. ಆಗ ತುಂಬಿಸಲಿಕ್ಕೆ ಜಾಗ ಆಗ್ತದೆ. ಯಾವುದನ್ನು? ನಮಗೆ ಬೇಕಾದ, ನಿಜವಾಗಿ ಬೇಕಾದದ್ದನ್ನು. ನಾವೀಗ ನಿಜವಾಗಿ ಬೇಕು ಬೇಕು ಅಂತೇಳಿ ಅಂದ್ಕೊಂಡದ್ದೆಲ್ಲ ನಿಜವಾಗಿ ನಮಗೆ ಬೇಕಾದ್ದಲ್ಲ. ಆದರೆ ಅದನ್ನೆಲ್ಲ ತುಂಬಿಸಿ ನಮ್ಮಲ್ಲಿ ಜಾಗ ಇಲ್ಲದೆ ಆಗಿದೆ. ಈಗ ಬೇಕಾದ, ನಿಜವಾಗಿ ಪರಮಾರ್ಥವಾಗಿ ಬೇಕಾದ್ದನ್ನು ತುಂಬಿಸಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಇದನ್ನೆಲ್ಲ ನಮ್ಮ ಮನಸ್ಸಿನಿಂದ ಹೊರತೆಗಿಬೇಕಾಗಿದೆ. ಅದಕ್ಕೆ ಧ್ಯಾನ ಸಹಾಯ ಮಾಡ್ತದೆ, ಆ ಶೂನ್ಯತೆಯನ್ನು ತಂದುಕೊಡ್ತದೆ. ಆಮೇಲೆ ತನ್ನೇ ತಾನಾಗಿ ಹೇಗೆ ನೆಗೆಟಿವಿಟಿ ಕ್ರಿಯೇಟ್ ಆದಾಗ, ಏನು ಹೇಳ್ತೇವೆ ನಾವು, ನಿಮ್ಮ ಒತ್ತಡ ಉಂಟಾದಾಗ ಹೇಗೆ ಬಿರುಗಾಳಿ ಬರ್ತದೋ, ಮೋಡಗಳು ಬರ್ತದೋ, ಅದೇ ರೀತಿಯಲ್ಲಿ ಅಲ್ಲಿ ಖಾಲಿ ಆದಾಗ ಅಲ್ಲಿಗೆ ಆ ಪರಮಾತ್ಮನ ಶಕ್ತಿ, ತತ್ವ ಒಳಕ್ಕೆ ತನ್ನಿಂತಾನಾಗಿ ಸೇರಿಕೊಳ್ತದೆ. ಅಂದರೆ ಆ ಭಾವನೆ ಬಂದುಬಿಡ್ತದೆ ಅಂತ. ಉಳಿದದ್ದು ಖಾಲಿ ಆದಾಗ ಇರುವುದು ಇದೆ ಯಾವಾಗಲೂ, ಆದರೆ ಆ ಭಾವ ಬರಬೇಕು ಅಂತ. ನಾನು ಈಗ ಒಂದು ವೇಳೆ ನೀನು ತ್ವರೆ ಮಾಡಿದೆ, ಆದರೆ ಅರ್ಜೆಂಟ್ ಮಾಡಿದರೆ ಶೂನ್ಯವನ್ನು ತುಂಬಬೇಕೆಂಬ ತೃಷ್ಣೆ ಮೂಡ್ತದೆ. ಅದನ್ನು ಕೂಡ ತ್ವರೆ ಮಾಡಬಾರ್ದು, ಅರ್ಜೆಂಟ್ ಮಾಡಬಾರ್ದು, ಅದು ಒಂದು ಆಶಯ ಆಗಿಬಿಡ್ತದೆ. ಆಮೇಲೆ ಒಂದು ವೇಳೆ ನೀನು ತ್ವರೆ ಮಾಡಿದೆಯಾದರೆ ಶೂನ್ಯವನ್ನು ತುಂಬಬೇಕೆಂಬ ತೃಷ್ಣೆ ಮೂಡ್ತದೆ, ಅದು ಒಂದು ಬಯಕೆ ಆಗಿಬಿಡ್ತದೆ ನಿನಗೆ. ಆತುರ ಮಾಡದಿದ್ದರೆ, ಶೂನ್ಯದೊಂದಿಗೆ ಒಂದಾದರೂ ಒಡಂಬಟ್ಟರೆ, ಅದನ್ನು ಸ್ವೀಕರಿಸಿದರೆ ಆಗ ನೀನೇ ಕಾಣುವೆ. ನಿನ್ನೊಳಗಿನ ಶೂನ್ಯವು ಇನಿತಿನಿತಾಗಿ ತಾನಾಗಿ ತುಂಬುತ್ತಾ ಹೋಗಿದೆ ಎಂದು. ಯಾಕಂದರೆ ಪ್ರಕೃತಿಯು ಶೂನ್ಯವನ್ನು ಸಹಿಸದು. ಪ್ರಕೃತಿ ಏನಾದರೂ ತುಂಬಿಸ್ತದೆ. ನೋಡಿ, ಒಂದು ಕಾಲಿನ ನೀವು ಒಂದು ಬೋರ್ಡ್ ಮಾಡಿಡಿ, ಒಂದು ಜೆ ಸಿ ಬಿಯಲ್ಲಿ ಕೆಲಸ ಮಾಡಿಸಿ, ಮಣ್ಣನ್ನೆಲ್ಲ ಕ್ಲೀನ್ ಮಾಡಿ, ಪ್ರಕೃತಿ ಸಹಿಸ್ತದ? ಮಳೆಗಾಲ ಆದರೆ ಆಗಲೇ ಒಂದು ತಿಂಗಳೊಳಗೆ ಅಲ್ಲೆಲ್ಲ ಹುಟ್ಟಿ ಆಯಿತು, 10 ದಿವಸದಲ್ಲೇ ಹುಟ್ಟುತ್ತದೆ ಏನಾದರೂ ಗಿಡಗಳು. ಶೂನ್ಯವನ್ನು ನೀನು ನಿರ್ಮಿಸು, ಪ್ರಕೃತಿಯು ಅದನ್ನು ತುಂಬಲಿ. ಪರಮಾತ್ಮ ಅಂದರೆ ಇದು ಮಣ್ಣಲ್ಲಿ ಜೆ ಸಿ ಬಿಯಲ್ಲಿ ತಟ್ಟು ಮಾಡಿ ಅಂತ ಹೇಳಿದ್ದಲ್ಲ, ಮನಸ್ಸನ್ನು ಹೇಳಿದಂಥದ್ದು. ಶೂನ್ಯವನ್ನು ನೀನು ನಿರ್ಮಿಸು, ಮನಸ್ಸನ್ನು ಖಾಲಿ ಮಾಡು ಅಂತ. ನಾನೆಂಬುದನ್ನು ಬಿಡು, ಹಾಗೆ ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಬಂಧನಗಳನ್ನು ಬಿಟ್ಟು ಬಿಡು, ಪ್ರಕೃತಿಯು ಅದನ್ನು ತುಂಬಲಿ. ಪರಮಾತ್ಮನೂ ಶೂನ್ಯವನ್ನು ಸಹಿಸಲಾರ. ಶೂನ್ಯವನ್ನು ನೀನು ಮೂಡಿಸಿದೆ ಆದರೆ ಪರಮಾತ್ಮನು ಅದನ್ನು ತುಂಬುವನು. ಶೂನ್ಯ ಅಗತ್ಯ, ಆಗ ಅದರಲ್ಲಿ ಪೂರ್ಣವು ತಾನೇ ತಾನಾಗಿ ಇಳಿಯುವುದು. ಒಂದು ಗುಂಡಿ ಇದೆ, ಮಳೆ ಬಿದ್ದರೆ ಅದರ ನೀರು ತಾನೇ ತಾನಾಗಿ ಆ ಗುಂಡಿಯನ್ನು ತುಂಬುವುದಿಲ್ವೇ? ಅದೇ ರೀತಿ ನೀನು ಶೂನ್ಯವಾಗುವೆ ಆದರೆ ಪರಮಾತ್ಮನು ನಾಲ್ಕು ನಿಟ್ಟಿನಿಂದ, ನಾಲ್ಕು ದಿಕ್ಕಿನಿಂದ ತಾನೇ ತಾನಾಗಿ ನಿನ್ನೆಡೆಗೆ ಓಡಿ ಬರುವನು. ನೀನೀಗ ಗುಂಡಿಯನ್ನು ಮಾಡಿದೆ, ಈಗ ಅದನ್ನು ತುಂಬಬೇಕು. ಅರ್ಧ ಭಾಗವನ್ನು ನೀನು ಮಾಡಿದಂತಾಯಿತು, ತುಂಬುವ ಕೆಲಸ ಮಾತ್ರ ಬಾಕಿ. ಗುಂಡಿ ಮಾಡಿದ್ದೀಯಾ, ನೀನು ಖಾಲಿ ಗುಂಡಿ ಆಗಿದ್ದೀಯಾ, ಈಗ ಇನ್ನೇನು ತುಂಬುವ ಕೆಲಸ ಮಾತ್ರ ಭಾಗ, ಅರ್ಧ ಭಾಗ ಕೆಲಸ ಬಾಕಿ, ಅರ್ಧ ಭಾಗ ಆಗಿದೆ, ಗುಂಡಿ ಮಾಡಿ ಆಗಿದೆ. ಅರ್ಧ ಭಾಗವನ್ನು ಪರಮಾತ್ಮ ನೆರವೇರಿಸ್ತಾನೆ. ನೀನು ರೆಡಿ, ಶಿಷ್ಯ ರೆಡಿ ಆದರೆ ಗುರು ಬರ್ತಾನೆ ಅಂತೇಳಿ, ಗುರು ಸಿಗ್ತಾನೆ. ಆದರೆ ನಿನ್ನ ಮಾಡುವಿಕೆ ಹೆಚ್ಚಿನದಲ್ಲ, ಪರಮಾತ್ಮನದೇ ಹೆಚ್ಚುಗಾರಿಕೆ. ನೀನು ಮಾಡಬೇಕಾದಷ್ಟು ಮಾತ್ರ, ನಿನ್ನನ್ನು ನೀನು ತೆರವು ಮಾಡಿಕೊಂಡು ಮಾಡಿಕೊಡಲು ಒಪ್ಪಿದರೆ ಆಯಿತು. ಆದ್ದರಿಂದಲೇ ಜ್ಞಾನಿಗಳಾದವರು ತುಂಬಬೇಕೆಂಬ ತೃಷ್ಣೆಯನ್ನು ಕೈಬಿಡು, ಗಳಿಸಬೇಕೆಂಬ ಆಸೆಯಿಂದ ಪಾರಾಗು ಎಂದು ಒತ್ತಿ ಒತ್ತಿ ಹೊರಲುವುದು. ಯಾಕಂದರೆ ನೀನೇ ನಿನ್ನನ್ನು ತುಂಬಿಕೊಂಡಲ್ಲಿ ಪರಮಾತ್ಮನಿಗೆ ತುಂಬಲು ಅವಕಾಶ ಹೇಗೆ ಆದೀತು? ನಾನೊಂದು ಕಥೆಯನ್ನು ಕೇಳಿದ್ದೇನೆ. ಕೃಷ್ಣ ಒಮ್ಮೆ ಊಟಕ್ಕೆ ಕುಳಿತಿದ್ದ, ರುಕ್ಮಿಣಿ ಬಡಿಸ್ತಾ ಇದ್ಲು, ಇನ್ನೂ ಒಂದು ತುತ್ತು ತಿಂದಿರಬಹುದು. ಅಷ್ಟರಲ್ಲೇ ಎದ್ದು ದಡದಲ್ಲಿ ಓಡಿದನಂತೆ. ರುಕ್ಮಿಣಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಬಾಗಿಲವರೆಗೆ ಓಡಿದನು, ಪುನಃ ವಾಪಸ್ ಬಂದು ಮತ್ತೆ ಊಟಕ್ಕೆ ಕುಳಿತಾನಂತೆ. ರುಕ್ಮಿಣಿ ಕೇಳಿದಂತೆ, ಏನಿದೆ ನಿಮ್ಮ ಬರ್ತಾನೆ? ನನಗೆ ಅರ್ಥವೇ ಆಗುತ್ತಿಲ್ಲ. ನೀವು ಈಗ ದಡದಲ್ಲಿ ಓಡಿದ್ದೇಕೆ, ಮತ್ತೆ ಮುಂಭಾಗದಿಂದ ವಾಪಸ್ ಬಂದಿದ್ದೇಕೆ? ಓಡಿದುದನ್ನು ನೋಡಿದರೆ ಎಲ್ಲೋ ಬೆಂಕಿ ಬಿದ್ದಂತೆ ಗಾಬರಿಯಾಗಿ ಓಡಿದಿರಿ. ಬೆಂಕಿ ಬಿದ್ದಾಗ ಊಟ ಮಾಡುತ್ತಾ ಕೂರುವುದು ಹೇಗೆ? ಅದನ್ನು ಮೊದಲು ಆಲಿಸಬೇಕೆನ್ನುವ ಆತರದಲ್ಲಿ ಓಡಿದಿರಿ, ಬಾಗಿಲಿಂದ ವಾಪಸ್ ಬಂದಿರಿ. ಏನೂ ಆಗಿಲ್ಲ ಎಂಬ ನಿಶ್ಚಿಂತೆಯಿಂದ. ಇದೆಲ್ಲ ಏನು? ಅದಕ್ಕೆ ಕೃಷ್ಣ ಹೇಳಿದನಂತೆ, ನಿಜವಾಗಿ ಬೆಂಕಿಯೇ ಬಿದ್ದಿತ್ತು, ಅದಕ್ಕೆ ಓಡಿದೆ. ಬಾಗಿಲವರೆಗೆ ಹೋಗುವಷ್ಟರಲ್ಲಿ ಅದು ಆರಿ ಹೋಯಿತು, ಅದಕ್ಕೆ ವಾಪಸ್ ಬಂದೆ.
ನನ್ನ ಒಬ್ಬ ಭಕ್ತ ರಾಜಬೀದಿಯಲ್ಲಿ ಹೋಗುತ್ತಿದ್ದ, ಜನ ಅವನ ಮೇಲೆ ಕಲ್ಲೇ ಸೇತಾ ಇದ್ರು, ಅವನ ಹಣೆ ಹೊಡೆದು ರಕ್ತ ಹರಿಯುತ್ತಿದೆ, ಗೋವಿಂದ ಗೋವಿಂದ ಎಂದು ಹೊರಳುತ್ತಿದ್ದಾನೆ, ಜನರೊಂದಿಗೆ ಏನೂ ಹೇಳುತ್ತಿಲ್ಲ, ಏಟು ಬೀಳದಂತೆ ತಪ್ಪಿಸಿಕೊಳ್ಳುತ್ತಲೂ ಇಲ್ಲ, ತನ್ನನ್ನು ನನ್ನ ಕೈಗೆ ಪೂರ್ತಿಯಾಗಿ ಒಪ್ಪಿಸಿಬಿಟ್ಟಿರುವನು. ಯೋಗಕ್ಷೇಮಂ ವಹಾಮ್ಯಹಂ, ಹಾಗೆ ಸಂಪೂರ್ಣ ಶರಣಾದರೆ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ತೇನೆ ಅಂತೇಳಿ ಕೃಷ್ಣ ಹೇಳ್ತಾನೆ. ಆದ್ದರಿಂದ ಅನಿವಾರ್ಯವಾಗಿ ಓಡಬೇಕಾಗಿ ಬಂತು. ಈ ರೀತಿ ಅಸಹಾಯಕರಾದವರ ಬಳಿ ಭಗವಂತ ಓಡಲೇಬೇಕಾಗುವುದು. ಯಾವಾತನು ಇಷ್ಟು ಶೂನ್ಯನಾಗುವನು, ಕಲ್ಲೇಟು ಬೀಳುತ್ತಿದ್ದರೆ ಒಂದು ಉತ್ತರವನ್ನು ಕೊಡದೆ ತಪ್ಪಿಸಿಕೊಂಡು ಓಡದೆ ಸುಮ್ಮನೆ ನಿಲ್ಲುವನು, ಆಗ ಸಮಸ್ತ ಅಸ್ತಿತ್ವವು ಅವನ ರಕ್ಷಣೆಗಾಗಿ ನುಗ್ಗುತ್ತದೆ. ಗುಂಡಿಯಾಗಿ ಹೋಗಿದೆ, ನಾಲ್ಕು ಕಡೆ ನೀರು ಅದಕ್ಕೆ ನುಗ್ಗಿ ಬರಲೇಬೇಕು, ಆ ಗುಂಡಿಯನ್ನು ತುಂಬಲು, ಅದನ್ನು ಸರೋವರವನ್ನಾಗಿ ಮಾರ್ಪಡಿಸಲು. ಮತ್ತೆ ರುಕ್ಮಿಣಿ ಕೇಳಿದ್ಲು, ಹಾಗಾದರೆ ಹಿಂದಿರುಗಿ ಏಕೆ ಬಂದ್ರಿ? ಕೃಷ್ಣ ಹೇಳಿದ, ನಾನು ಬಾಗಿಲ ಬಳಿ ಹೋಗುವಷ್ಟರಲ್ಲಿ ನನ್ನ ಭಕ್ತನ ಮನಸ್ಸೇ ಬದಲಾಯಿತು. ಅವನು ತಾನೇ ಕೈಯಲ್ಲಿ ಒಂದು ಕಲ್ಲನ್ನು ಹಿಡಿದು ಎದುರು ನಿಂತ, ಈಗ ಅವನೇ ಉತ್ತರ ಕೊಡುತ್ತಿರುವನು, ನನ್ನ ಅವಶ್ಯಕತೆ ಇಲ್ಲ ಅವನಿಗೆ, ಆದ್ದರಿಂದ ವಾಪಸ್ ಬಂದೆ. ಹೇಗೆ ಹೇಳಿದೆ, ಎಲ್ಲಿ ಎಂದು ನೀನು ಅಸಹಾಯಕನಾಗುವಿಯೋ ಪರಮಾತ್ಮನ ಅವಶ್ಯಕತೆ ಅಲ್ಲಿ ಅಂದು ಉಂಟಾಗುವುದು. ನಿನ್ನ ಅಸಹಾಯ ಸ್ಥಿತಿಯಲ್ಲಿ ಗೋವಿಂದ ಗೋವಿಂದ ಎಂಬ ನಾಮ ಹೊರಹೊಮ್ಮಿದರೆ ಅದೇ ಭಜನೆ, ಯಾವ ಮಾತನ್ನು ಆಡಬೇಕಿಲ್ಲ. ಗೋವಿಂದ ಗೋವಿಂದ ಎಂದು ಹೊರಲಿಡು, ಮೊರೆ ಇಡು, ಒಳಗಿನ ಭಾವ ಹೊರಗೆ ನಿನ್ನ ಕಣ್ಣಲ್ಲಿ ತುಂಬಿ ಆ ಕಣ್ಣುಗಳು ಆಕಾಶದ ಕಡೆ ನಿಟ್ಟಿಸಲಿ, ನಿನ್ನ ಹೃದಯ ಆಕಾಶದತ್ತ ತೆರೆದುಕೊಳ್ಳಲಿ, ನಿನ್ನ ಕಡೆಯಿಂದ ಏನೂ ಮಾಡಬೇಕಿಲ್ಲ. ಅದೇ ಕ್ಷಣದಲ್ಲಿ ಪರಮಾತ್ಮ ನಿನ್ನತ್ತ ಧಾವಿಸುವನು, ನೀನು ಗುಂಡಿಯಾಗ ಶೂನ್ಯವಾಗಿ. ಮೊಹಮ್ಮದ್ ಪೈಗಂಬರ್ ಹೇಳ್ತಾ ಇದ್ರು, ನೀನು ಒಂದು ಹೆಜ್ಜೆ ಅವನ ಕಡೆಗೆ ಇಟ್ಟರೆ ಅವನು ನಿನ್ನ ಕಡೆ ಸಾವಿರ ಹೆಜ್ಜೆ ಇಕ್ಕುವನು. ಆದರೆ ನೀನು ಒಂದು ಹೆಜ್ಜೆಯನ್ನೇ ಇಡಲೇ, ಆದರೆ ಆ ಒಂದು ಹೆಜ್ಜೆಯೇ ಅತ್ಯಂತ ಅಗತ್ಯವಾದುದು. ಏಕೆಂದರೆ ನಿನ್ನ ಕಡೆಯಿಂದ ಪರಮಾತ್ಮನನ್ನು ಆಹ್ವಾನಿಸಲು ಒಂದು ಸಂಕೇತವಾದರೂ ಇಲ್ಲದೆ ಪರಮಾತ್ಮ ಹೇಗೆ ತಾನೇ ಬಂದನು? ಆತನಿಗೆ ಬರುವ ಇಚ್ಛೆ ಇದ್ದರೂ ಹೇಗೆ ಬರುವನು? ಯಾರನ್ನು ನೀನು ಆಹ್ವಾನಿಸಲೇ ಇಲ್ಲವೋ, ಕರೆಯುವಲೆಯನ್ನೇ ಯಾರಿಗೆ ನೀನು ಕಳಿಸಲಿಲ್ಲವೋ, ಆತ ಒಂದು ವೇಳೆ ನಿನ್ನ ಮನೆ ಬಾಗಿಲಿಗೆ ಬಂದರೂ ಬಾಗಿಲು ಮುಚ್ಚಿ ಇದ್ದೀತು, ಬಾಗಿಲು ತಟ್ಟಿದರೂ ನೀನು ಅದನ್ನು ಗಾಳಿಯ ಸಪ್ಪಳವೆಂದುಕೊಳ್ಳುವೆ, ಅವನು ಕೂಗಿಕೊಂಡರೂ ಅರಚಿಕೊಂಡರೂ ನೀನು ನಿನ್ನ ಅಂತಃಕರಣದ ಕೋಲಾಹಲದಿಂದ ಅವನ ಕೂಗನ್ನು ಕೇಳದಾಗುವೆ. ಅಯ್ಯೋ ಮೂಢ, ಧನವನ್ನು ಸಂಗ್ರಹಿಸುತ್ತೇನೆಂಬ ದೃಷ್ಟಿಯನ್ನು ಕೈಬಿಡು, ಸದ್ಬುದ್ಧಿಯನ್ನು ಎಚ್ಚರಿಸಿಕೋ. ಬಹಳ ಚೆನ್ನಾಗಿ ಹೇಳ್ತಾರೆ ಓಶು. ಬುದ್ಧಿ ಎಂಬುದು ನಿನ್ನ ಜಾಣತನದ ಹೆಸರು, ಘಾಟಿತನದ ಹೆಸರು. ಸದ್ಬುದ್ಧಿ ಎಂಬುದು ನಿನ್ನ ತಿಳುವಳಿಕೆಗೆ ಹೆಸರು. ಆದ್ದರಿಂದ ಜಗತ್ತು ಎಷ್ಟೆಷ್ಟು ಬುದ್ಧಿವಂತವಾಗುತ್ತಾ ಹೋಗುವುದೋ ಅಷ್ಟೇ ಗಟ್ಟಿಯಾಗುತ್ತಾ ಹೋಗುವುದು. ಜನರಿಗೂ ಆಶ್ಚರ್ಯ, ಇದೇನು ಕಲಿತಷ್ಟು ಗಟ್ಟಿಯಾಗುತ್ತಾ ಹೋಗುವರಲ್ಲ ಎಂದು, ವಕ್ರರಾಗುತ್ತಾ ಹೋಗುವರಲ್ಲ ಎಂದು. ಕಲಿತಷ್ಟು ಜನ ನ್ಯಾಯವಾಗಿ ಸರಳರಾಗುತ್ತಾ ಬರಬೇಕು, ಸುಶಿಕ್ಷಿತರಾದಷ್ಟು ನಿರ್ದೋಷಿಗಳಾಗಬೇಕು. ಆದರೆ ಹಾಗಾಗುವುದೇ ಇಲ್ಲ, ಸಾಕ್ಷರರಾಗುತ್ತಾ ರಾಕ್ಷಸರಾಗಿಬಿಡ್ತಾರೆ. ಶಿಕ್ಷಿತರಾದಷ್ಟು ಜನ ಅಸಭ್ಯರಾಗುವರು, ಅಪ್ರಾಮಾಣಿಕರಾಗುವರು, ಪಾಖಂಡಿಗಳಾಗುವರು, ನಾಸ್ತಿಕರಾಗುವರು, ಪುಂಡರಾಗುವರು, ಇತರರನ್ನು ಶೋಷಿಸುವುದು ಹೇಗೆಂಬ ಕಲೆಯಲ್ಲಿ ಪ್ರವೀಣರಾಗುವರು. ಬುದ್ಧಿ ಎಂದರೆ ಪ್ರಪಂಚದಲ್ಲಿ ಚತುರತೆ, ಸಂಸಾರದಲ್ಲಿ ಜಾಣತನ. ಸಮೃದ್ಧಿ ಎಂದರೆ ಪರಮಾತ್ಮನಲ್ಲಿ ಚತುರತೆ. ಅಂದ ಹಾಗೆ ಗಮನವಿರಲಿ, ಸಮೃದ್ಧಿಯುಳ್ಳ ವ್ಯಕ್ತಿ ಸಂಸಾರಿಗಳಿಗೆ ಪೆದ್ದನಾಗಿ ತೋರಬಹುದು. ಏನು ತೋರುತ್ತಾನೆ? ಏಕೆಂದರೆ ಸಂಸಾರಿಗೆ ಇದೆಂಥ ಕೆಲಸ ಇವನು ಮಾಡುತ್ತಿರುವುದು ಎಂದೆನಿಸಬಹುದು. ಬುದ್ಧ ಮನೆಯನ್ನು ತೊರೆದ, ಅದು ನಡೆದದ್ದು ಅವನಲ್ಲಿ ಸಮೃದ್ಧಿ ಮೂಡಿದ್ದರಿಂದ. ಮನೆ ಮಠ ರಾಜಕೋಶಗಳನ್ನು ಬಿಟ್ಟು ನಡೆದ, ಅವರನ್ನು ರಾಜ್ಯದ ಗಡಿ ದಾಟಿಸಿ ಬಿಡಲು ಹೋಗಿದ್ದ ಸಾರಥಿ ಓರ್ವ ಸಾಮಾನ್ಯ ನೌಕರ, ಅವನಿಗೆ ಸಹ ಇದನ್ನು ಸಹಿಸಲಾಗಲಿಲ್ಲ. ರಾಜಕುಮಾರ, ನಿನ್ನ ಅಧಿಕ ಪ್ರಸಂಗಿತನವೆಂದು ಕೊಂಡರೂ ಚಿಂತೆ ಇಲ್ಲ, ಹೇಳದೆ ಇರಲು ನನ್ನಿಂದ ಆಗುತ್ತಿಲ್ಲ. ನೀನೀಗ ಮಾಡುತ್ತಿರುವ ತೀರಾ ಮೂರ್ಖತನ, ತೀರಾ ಅಜ್ಞಾನ. ನಿನಗೇನು ಹುಚ್ಚಿ ಹಿಡಿದಿದೆಯೇ? ಪ್ರಪಂಚವೆಲ್ಲ ರಾಜವೈಭವ ರಾಜಭೋಗಕ್ಕಾಗಿ ಹಂಬರಿಸುತ್ತಿದೆ, ಅಂತಹ ರಾಜಭೋಗ ಅದೃಷ್ಟವಶಾತ್ ನಿನ್ನ ಕೈಗೆ ಸಿಕ್ಕಿದೆ. ಹೀಗಿರುವಾಗಲೂ ನಿರ್ಭಾಗ್ಯನಾಗಿ ನೀನಿದನ್ನು ತೊರೆದು ಹೋಗುತ್ತಿರುವೆಯಲ್ಲ. ಸುಂದರಿಯಾದ ಪತ್ನಿ, ಈ ಧನ ಸುಖ ಸಮೃದ್ಧಿ, ಈ ರಾಜಸೌಧ, ಈ ರಾಜಪರಿವಾರ, ಸಮ್ಮಾನ ಯಶಸ್ಸು, ಇದನ್ನೆಲ್ಲ ಬಿಟ್ಟು ಬೈರಾಗಿ ಅಂತ ಎಲ್ಲಿಗೆ ಹೋಗುವೆ? ಹಿಂದಿರುಗು. ವೃದ್ಧ ಸಾರಥಿ ಆತನೂ ತಿಳಿದವನು, ಆತ್ಮೀಯತೆಯಿಂದ ಸಲಹೆ ನೀಡುತ್ತಿರುವನು. ಇದನ್ನು ಕೇಳಿ ಬುದ್ಧ ನಸುನಕ್ಕ, ಸಾರಥಿಗೆ ಹೇಳಿದ, ನೀನು ಹೇಳಿದ ಮಾತೆಲ್ಲ ಅರ್ಥವಾಯಿತು, ಆದರೆ ನಿನಗೆ ಎಲ್ಲಿ ಸುಂದರವಾದ ರಾಜಮಂದಿರ ಕಾಣುವುದೋ ಅಲ್ಲಿ ನನಗೆ ಕೇವಲ ಬೆಂಕಿಯ ದಳ್ಳುರಿಯೊಂದಲ್ಲದೆ ಬೇರೇನು ಕಾಣುತ್ತಿಲ್ಲ. ಎಲ್ಲಿ ನಿನಗೆ ಸೌಂದರ್ಯ ಕಾಣಬರುತ್ತದೋ ಅಲ್ಲಿ ನನಗೆ ಮೃತ್ಯುವಿನ ಕರಾಳ ಛಾಯೆ ಕಂಡುಬರುತ್ತಿದೆ. ನಾನೀಗ ನಿಜವಾದ ಧನವನ್ನು ಅರಸಿಕೊಂಡು ಹೊರಟಿರುವೆ, ನಿಜವಾದ ನಿವಾಸವನ್ನು ಹುಡುಕಿಕೊಂಡು ಹೊರಟಿರುವೆ. ಏಕೆಂದರೆ ಈ ನಿವಾಸವು ನಾಳೆ ಅಪಹೃತವಾಗಬಹುದು. ಯಾವ ನಿವಾಸವು ಅಪಹೃತವಾಗದವೋ, ಅಪಹರಿಸಲು ಸಾಧ್ಯವಿಲ್ಲವೋ, ಅದರ ಶೋಧನೆಗಾಗಿ ಹೊರಟಿರುವೆ.
ಅದು ಸಿಗುವವರೆಗೆ ನನ್ನ ಈ ಶೋಧನೆ ನಿಲ್ಲದು. ಅದಕ್ಕಾಗಿ ನಾನು ಎಲ್ಲವನ್ನೂ ಕಳೆದುಕೊಳ್ಳಲು ಸಿದ್ಧನಾಗಿರುವೆ. ಏಕೆಂದರೆ ಇಂದಲ್ಲ ನಾಳೆ ಇವು ಕಳೆದು ಹೋಗುವಂತಹದೇ. ಹೇಗೂ ಹೋಗುವುದನ್ನು ಪಣಕ್ಕೆ ಒಡ್ಡಲು ಅಂಜಿಕೆಯೇಕೆ? ಏನೋ ಕಾಲದ ವಿಷಯ, ಇಂದೇನೋ ಇದೆ ನಾಳೆ ಇಲ್ಲವಾಗಬಹುದು, ಎಂದೋ ಒಮ್ಮೆ ಇಲ್ಲವಾಗಬಹುದೆಂಬುದಂತೂ ನಿಜ. ಇಲ್ಲವಾಗುವುದನ್ನು ಪಣಕ್ಕೆ ಒಡ್ಡಿ ಎಂದೆಂದೂ ಇರುವಂತಹುದನ್ನು ಪಡೆದುಕೊಳ್ಳುವ ವ್ಯಾಪಾರ ದುಬಾರಿಯಾದುದಲ್ಲ, ನಷ್ಟಕರವಲ್ಲ. ಬುದ್ಧನಿಗೆ ನಿಜವಾಗಿ ಸದ್ಬುದ್ಧಿ ಬಂದಿದೆ ಎಂದು ಬುದ್ಧಿವಂತನಾದ ಸಾರಥಿ ಅರ್ಥ ಮಾಡಿಕೊಂಡ. ಬುದ್ಧನ ಮುಂದೆ 12 ವರ್ಷಗಳ ನಂತರ ಮನೆಗೆ ಬಂದ. ಸದ್ಬುದ್ಧಿಯ ಸೊಡಲು ಬೆಳಗಿ ಆತನ ಮುಖ ಜಾಜ್ವಲ್ಯಮಾನವಾಗಿದೆ. ಆದರೆ ತಂದೆಗೆ ಸಿಟ್ಟು. ತಂದೆ ಹೇಳಿದ, ಈ ಹುಚ್ಚಾಟವನ್ನು ಕೈಬಿಡು, ಮನೆಗೆ ವಾಪಸ್ ಬಾ. ಈವರೆಗೂ ನನಗೆ ಮೋಸ ಮಾಡಿದೆ, ನಿನ್ನ ಹೆಂಡತಿಗೆ ಮೋಸ ಮಾಡಿದೆ, ಹೊಸದಾಗಿ ಹುಟ್ಟಿದ ನಿನ್ನ ಕಂದನಿಗೆ ಮೋಸ ಮಾಡಿದೆ. ಆದರೂ ಚಿಂತೆ ಇಲ್ಲ, ನಿನ್ನನ್ನು ಕ್ಷಮಿಸುವೆ, ಮನೆಗೆ ಬಾ ಹಿಂದಿರುಗಿ. ಇದೆಲ್ಲ ನಿನಗೆ ಶೋಭಿಸುವುದಿಲ್ಲ. ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವುದು ಈ ಭಿಕಾರಿಯ ವೇಷ, ಯಾರ ಮಗನೆಂದುಕೊಂಡಿರುವೆ? ಭಿಕ್ಷೆ ಬೇಡುವಂತಹ ಅಗತ್ಯವೇನಿದೆ ನಿನಗೆ? ನಿನಗೆ ಇದೇ ಹಂಬಲವಿರುವುದಾದರೆ ನೀನು ಪ್ರತಿದಿನ 1,000 ಮಂದಿ ಭಿಕ್ಷುಕರಿಗೆ ಬೇಕಿದ್ದರೆ ಭಿಕ್ಷೆ ನೀಡುವೆಯಂತೆ. ನೀನು ಭಿಕ್ಷೆ ಬೇಡುವುದಕ್ಕೆ? ಬುದ್ಧನ ತಂದೆಗೆ, ಬುದ್ಧನು ಈಗಲೂ ಮೂರ್ಖನಾಗಿಯೇ ತೋರುವನು. ಸಾಂಸಾರಿಕ ಬುದ್ಧಿಗೆ ಧಾರ್ಮಿಕ ಸದ್ಬುದ್ಧಿಯು ಮೌಢ್ಯವೆಂದೇ ತೋರುವುದು ಸಹಜ. ಜನಗಳಿಗೆ ಇದೊಂದು ಹುಚ್ಚುತನವಾಗಿಯೇ ಕಾಣುವುದು. ಆದರೆ ಸಮೃದ್ಧಿ ಯಾರಿಗೆ ಜಾಗೃತವಾಗಿದೆಯೋ ಅವರಿಗೆ ಈ ಬುದ್ಧಿ ಅಜ್ಞಾನವೆನಿಸದು. ಅಂತೆಯೇ ನೀವೀಗ ಒಂದು ಗಟ್ಟಿ ಮಾಡಿಕೊಳ್ಳಬೇಕು, ನಿರ್ಧಾರಕ್ಕೆ ಬರಬೇಕು. ಏಕೆಂದರೆ ಈ ನಿರ್ಧಾರ ಮಾಡಿದ ವಿನ ಯಾರಿಗಾದರೂ ಧರ್ಮದ ಈ ಜಗತ್ತಿಗೆ ಪ್ರವೇಶವಾಗದು. ಎಲ್ಲಿಯ ತನಕ ನಿಮಗೆ ಸಾಂಸಾರಿಕ ಬುದ್ಧಿಯು ಮೌಢ್ಯವೆನಿಸುವುದಿಲ್ವೋ ಅಲ್ಲಿಯ ತನಕ ಸದ್ಬುದ್ಧಿಯ ಬೆಳಕು, ಸಮೃದ್ಧಿಯ ಬೆಳಕು ನಿಮ್ಮೊಳಗೆ ಪ್ರವೇಶಿಸಲಾರದು. ಸಾಂಸಾರಿಕ ಬುದ್ಧಿಯು ನಿಮಗೆ ಮೌಢ್ಯವೆನಿಸಿದಾಗ, ಸಾಂಸಾರಿಕ ಬುದ್ಧಿಯ ಚೂಪುಗಾರಿಕೆ ನಿಮಗೆ ಮಹಾ ವಂಚನೆ ಎನಿಸಿದಾಗ, ಸಾಂಸಾರಿಕ ಪದ ಪ್ರತಿಷ್ಠೆಗಳು ಕೀರ್ತಿ ಯಶಸ್ಸುಗಳು ನಿಮ್ಮ ವಿಫಲತೆ ಎನಿಸಿದಾಗ ಆಗ ಮಾತ್ರ ನಿಮ್ಮಲ್ಲಿ ಸದ್ಬುದ್ಧಿಯು ಅಂಕುರಿಸಲ್ಪಡುವುದು. ಸದ್ಬುದ್ಧಿಯನ್ನು ಸಮೃದ್ಧಿಯನ್ನು ಬೆಳೆಸಿಕೋ. ತೃಷ್ಣೆಯ ಜಾಲದಿಂದ ಮನಸ್ಸನ್ನು ಬಿಡಿಸಿಕೋ. ಕರ್ಮೋಪಾಕ್ತವಾಗಿ ಏನು ಲಭಿಸುವುದೋ ಅದರಲ್ಲೇ ತೃಪ್ತಿಯನ್ನು ಕಾಣು. ಈ ಮಾತು ಬಾಹ್ಯ ಅಂತರ ಎರಡೂ ಧನಗಳ ಬಗ್ಗೆ ಸತ್ಯವಾಗಿದೆ. ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ ಏನು ಸಿಗುವುದು, ಎಷ್ಟು ಸಿಗುವುದು, ಅದರಲ್ಲಿ ತೃಪ್ತನಾದ ಆತನಲ್ಲಿ ಒಂದು ನೈತಿಕತೆ ಬೆಳೆಯುವುದು. ಒಳಗಿನ ಧನದ ಬಗೆಗೂ ಹಾಗೆಯೇ. ನಮ್ಮ ನಮ್ಮ ಕರ್ಮಕ್ಕನುಸಾರ ಎಷ್ಟು ಸಿಕ್ಕಿತೋ ಅದರಲ್ಲಿ ತೃಪ್ತನಾದರೆ ಅಂಥವರಲ್ಲಿ ಧಾರ್ಮಿಕತೆಯ ಭಾವ ಮೂಡುವುದು. ಶಾಸ್ತ್ರವನ್ನು ಬಾಯ್ಪಾಠ ಮಾಡಿದರೆ ನೀನು ಕಳ್ಳತನ ಮಾಡಿದಂತಾಯಿತು. ಶಾಸ್ತ್ರದಲ್ಲಿ ಯಾವ ಜ್ಞಾನ ಅಡಗಿದೆಯೋ ಅದನ್ನು ನೀನು ಕದ್ದಂತಾಗುವುದು. ಶ್ರಮಪಟ್ಟು ಗಳಿಸಿದಂತಾಗುವುದಿಲ್ಲ, ಅದು ಎರವಲು, ಹಳಸು. ಮತ್ತೋರ್ವರ ಮಾತನ್ನು ನೀನು ಅಪಹರಿಸಿರುವೆ, ಅದರ ಮೇಲೆ ಮನೆಯನ್ನು ಕಟ್ಟಲು ಹೋಗಬೇಡ. ಗಾಳಿಯ ಒಂದು ಪುಟ್ಟ ಆಘಾತವೂ ಅದನ್ನು ಕೆಡವಬಲ್ಲದು. ಈಗ ಕೆಲ ದಿನಗಳ ಹಿಂದೆ ನಾನು ಜೆನ್ ಕಥೆಯನ್ನು ಓದುತ್ತಿದ್ದೆ. ಓಶೋರು ಹೇಳುವಂಥದ್ದು, ಜೆನ್ ಆಶ್ರಮದ ಬಾಗಿಲನ್ನು ಒಂದು ಸಂಜೆ ಓರ್ವ ಭಿಕ್ಷು ಬಡಿದನಂತೆ. ಜಪಾನ್ನಲ್ಲಿ ಜೆನ್ ಆಶ್ರಮದ ಒಂದು ನಿಯಮವೇನೆಂದರೆ, ಯಾರಾದರೂ ಒಬ್ಬ ಭಿಕ್ಷು ಅಥವಾ ಯಾತ್ರಿಯು ಅಲ್ಲಿ ತಂಗುವುದಾದರೆ ಕನಿಷ್ಠ ಪಕ್ಷ ಒಂದು ಪ್ರಶ್ನೆಗೆ ಉತ್ತರಿಸಲೇಬೇಕು. ಆ ಪ್ರಶ್ನೆಗೆ ಉತ್ತರಿಸದ ಹೊರತು ಆಶ್ರಮದಲ್ಲಿ ಆತನಿಗೆ ತಂಗಲು ಅವಕಾಶ ದೊರೆಯದು. ಆಶ್ರಮದ ಬಾಗಿಲಲ್ಲಿ ಆತ ನಿಲ್ಲುವಂತಿಲ್ಲ, ಮುಂದೆ ಹೊರಟು ಹೋಗಬೇಕು. ಆಶ್ರಮದ ಪ್ರಮುಖ ಬಾಗಿಲಿಗೆ ಬಂದವನ ಮುಂದೆ ಜನ್ ಫಕೀರರ ಹಳೆಯದೊಂದು ಒಗಟನ್ನು ಒಡ್ಡಿದ. ಆ ಒಗಟು ಏನೆಂದರೆ, ನಿನ್ನ ವಾಸ್ತವವಾದ ಮುಖ ಯಾವುದು, ನಿನ್ನ ಮೂಲ ಸ್ವರೂಪವೇನು? ವಾಸ್ತವದ ಮುಖ ಎಂದರೆ ನಿನ್ನ ತಂದೆ ತಾಯಿಗಳು ಹುಟ್ಟುವುದಕ್ಕೆ ಮೊದಲು ಕೂಡ ನಿನ್ನದೊಂದು ಮುಖವಿತ್ತು. ಇದು ಆತ್ಮನ ಸಂಬಂಧವಾದ ಒಂದು ಪ್ರಶ್ನೆ. ಯಾಕಂದರೆ ತಂದೆ ತಾಯಿಗಳಿಂದ ಯಾವ ಮುಖ ರೂಪ ನಿನಗೆ ದೊರಕಿದೆಯೋ ಅದು ಶರೀರ ಸಂಬಂಧಿ ಮುಖ. ಶರೀರದ ಆಕೃತಿಯು ಅವರಿಂದ ದೊರಕಿದ್ದು. ನಿನ್ನ ಒರಿಜಿನಲ್ ವಾಸ್ತವವಾದ ಮುಖಾಕೃತಿ ಯಾವುದು, ನಿನ್ನ ಸ್ವಭಾವವೇನು? ಜನ್ ಫಕೀರರು ಹೇಳುವುದು, ಇದಕ್ಕೆ ಉತ್ತರವನ್ನು ಮಾತುಗಳಿಂದ ಕೊಡಲಾಗುವುದೇ ಇಲ್ಲ, ಜೀವಂತ ಅಭಿವ್ಯಕ್ತಿಯೇ ಅದಕ್ಕೆ ಉತ್ತರ ಎಂದು. ಮುಂದೆ ಈ ಪ್ರಶ್ನೆ ಕೇಳಿದುದೇ ತಡ ಅತಿಥಿಯಾಗಿ ಬಂದಿದ್ದ ಆ ಭಿಕ್ಷು ತನ್ನ ಕಾಲಿನಿಂದ ಮೋಜನ್ನು ತೆಗೆದು ಪ್ರಶ್ನಕರ್ತನ ಮುಖದ ಮೇಲೆ ಹೊಡೆಯತೊಡಗಿದ. ಮೋಜು ಅಂದರೆ ಏನು ಅಂತ ಗೊತ್ತಾ? ಮೇಜನ್ನ ಮೋಜನ್. ಪ್ರಶ್ನೆ ಕೇಳುವವನು ಹಿಂದೆ ಸರಿದನಂತೆ, ತಲೆಬಾಗಿ ಅವನಿಗೆ ಒಳಗೆ ಬರುವಂತೆ ಸ್ವಾಗತಿಸಿದನಂತೆ. ಇಬ್ಬರು ಊಟ ಮಾಡಿದರು. ನಂತರ ಉರಿಯುವ ಅಗ್ಗಿಷ್ಟಿಕೆಯ ಬಳಿ ಕುಳಿತು ರಾತ್ರಿ ಇಬ್ಬರು ಮಾತಿಗೆ ತೊಡಗಿದು. ಅತಿಥಿಯನ್ನು ಅತಿಥಿಗೆ ಹೇಳಿದನಂತೆ, ನಿನ್ನ ಉತ್ತರ ಅದ್ಭುತವಾಗಿತ್ತು. ಅತಿಥಿಯಾದವನು ಹೇಳಿದನು, ಸ್ವಂತ ನಿನಗೆ ಇದರ ಉತ್ತರ ಗೊತ್ತೇ? ಅತಿಥೇಯನೆಂದ, ಇಲ್ಲ, ನನಗೇನು ಇದರ ಅನುಭವವಿಲ್ಲ. ನಾನು ಬೇಕಾದಷ್ಟು ಶಾಸ್ತ್ರಗಳನ್ನು ಓದಿರುವೆ, ಆದರೆ ಶಾಸ್ತ್ರಗಳಲ್ಲಿ ಕಂಡುಬರುವ ಸಮಾಧಾನವೇನೆಂದರೆ ಸರಿಯಾದ ಉತ್ತರವನ್ನು ನೀಡಬಲ್ಲವನು ತೊದಲುವುದಿಲ್ಲ, ಹಿಂದೆಗೆಯುವುದಿಲ್ಲ ಎಂದು. ನೀನು ಹಿಮ್ಮೆಟ್ಟದೇ ಉತ್ತರಿಸಿದೆ. ನಿನ್ನ ಉತ್ತರದಲ್ಲಿ ವಿಷಯ ಅಡಗಿತ್ತು. ಶಾಸ್ತ್ರಾಧಾರಗಳಿಂದ ನೀನು ತಿಳಿದುಕೊಂಡೆ, ಗುರುತಿಸಿಕೊಂಡೆ, ಹೋ, ನಿನಗೆ ಉತ್ತರ ದೊರಕಿದೆಯೇ ಎಂದು. ಏಕೆಂದರೆ ನೀನು ಉತ್ತರ ಕೊಟ್ಟೆ ತಾನೇ. ಆ ಉತ್ತರ ಏನೆಂದರೆ, ಮೂಢನು ಮಾತುಗಳಲ್ಲಿ ಪ್ರಶ್ನೆ ಕೇಳ್ತಾನೆ, ನಿಶ್ಶಬ್ದದಲ್ಲಿ ಉತ್ತರವನ್ನು ಅಪೇಕ್ಷಿಸ್ತಾನೆ.
ಮೂಢನು ಮಾತುಗಳಲ್ಲಿ ಪ್ರಶ್ನೆ ಕೇಳ್ತಾನೆ, ನಿಶ್ಶಬ್ದದಲ್ಲಿ ಉತ್ತರವನ್ನು ಅಪೇಕ್ಷಿಸ್ತಾನೆ. ಮೂಢನು ವಾಸ್ತವ ಮುಖದ ಬಗ್ಗೆ ಪ್ರಶ್ನಿಸ್ತಾನೆ, ವಾಸ್ತವ ಮುಖ ನಿನ್ನ ಬಳಿಯೂ ಇದೆ, ಆದ್ದರಿಂದ ನಿನ್ನ ಮುಖಕ್ಕೆ ಮೋಜಿನಿಂದ ಹೊಡೆದು ನಿನ್ನ ಮುಖಕ್ಕೆ ಉತ್ತರಿಸುತ್ತಿರುವೆ. ಈ ಮುಖ ವಾಸ್ತವವಾದದಲ್ಲ, ಆದ್ದರಿಂದ ಪಾದರಕ್ಷ ಮೋಜು ಅಂದರೆ ಪಾದರಕ್ಷನು, ಪಾದರಕ್ಷ ಪ್ರಹಾರಕ್ಕೆ ಇದು ಯೋಗ್ಯವಾದದ್ದೆಂದು ಅತಿಥಿಯನ್ನು ಹೇಳಿದ. ನನಗೆ ತಿಳಿಯಿತು ನಿನ್ನ ಉತ್ತರ, ಶಾಸ್ತ್ರವನ್ನು ನಾನು ಓದಿರುವೆ, ಅದರಲ್ಲಿ ಇಂಥ ಉತ್ತರಗಳಿವೆ. ಅತಿಥೇಯ ಮತ್ತೇನು ಮಾತನಾಡಲಿಲ್ಲ, ಮೌನವಾಗಿ ಚಹಾ ಗುರುಗಿನ ಸವಿಯನ್ನು ಆನಂದಿಸುತ್ತಾ ಕುಳಿತ. ಆಗ ಇದ್ದಕ್ಕಿದ್ದಂತೆ ಅತಿಥಿಯನಿಗೆ ಅತಿಥಿಯ ಮೇಲೆ ಏಕೋ ಏನೋ ಸಂಶಯ ಮೂಡಿತು. ಅವನು ದುರುಗುಟ್ಟಿ ಅತಿಥಿಯ ಮುಖವನ್ನು ನೋಡಿದಾಗ ಆ ಮುಖದ ಮೇಲೆ ಅವನಿಗೇನು ಪ್ರತೀತವಾಯಿತು ತಿಳಿಯಲು ಅವನಿಗೆ ಅದು ಸಂತೋಷಕರವಾಗಿರಲಿಲ್ಲ. ಅವನು ಮತ್ತೆ ಅತಿಥಿಗೆ ಕೇಳಿದ, ಮಿತ್ರ ಮತ್ತೊಮ್ಮೆ ಕೇಳುತ್ತಿರುವೆ, ಏನು ಕೇಳಿ ತಿಳಿಯಬೇಡ, ನಿನಗೂ ವಾಸ್ತವವಾಗಿ ಉತ್ತರ ಸಿಕ್ಕಿದೆಯೋ ಅಥವಾ ಇಲ್ಲವೋ ಹೇಳುವಿಯಾ? ಅತಿಥಿ ಎಂದನು, ನಾನು ಸಹ ಅನೇಕ ಶಾಸ್ತ್ರಗಳನ್ನು ಓದಿರುವೆ, ಹಾಗೂ ನನಗೆ ಉತ್ತರ ದೊರಕಿದೆಯೆಂದು ನೀನು ಎಲ್ಲಿಂದ ತಿಳಿದೆಯೋ ಅಲ್ಲಿಂದಲೇ ನಾನು ಈ ಉತ್ತರವನ್ನು ಓದಿರುವೆ. ನಿಜವಾದ ಉತ್ತರ ನನಗೂ ತಿಳಿದಿಲ್ಲ. ಶಾಸ್ತ್ರವೆಂಬುದು ಭಯಂಕರ ಮೋಸವಾಗಬಹುದು, ಏಕೆಂದರೆ ಶಾಸ್ತ್ರದಲ್ಲಿ ಉತ್ತರಗಳು ಬಂದು ಬರೆದಿರುತ್ತವೆ. ಶಾಸ್ತ್ರದ ಉತ್ತರಗಳನ್ನು ಪುನಃ ಪಠಿಸುವುದು ಹೇಗಾದೀತು ಅಂದರೆ ಗಣಿತ ಪುಸ್ತಕದ ಹಿಂದೆ ಬರೆದಿರುವ ಉತ್ತರ ಹೇಳಿದಂತೆ. ನೀನು ಗಣಿತವನ್ನು ಓದು, ಕಡೆಯ ಹಾಳೆಯನ್ನು ತೆಗೆದು ಉತ್ತರ ನೋಡಿಕೋ, ಉತ್ತರವನ್ನೇನೋ ನೀನು ಸರಿಯಾಗಿಯೇ ಕೊಟ್ಟು ಬಿಡುವೆ, ಆದರೆ ಆ ಪ್ರಶ್ನೆಯಿಂದ ಉತ್ತರದ ಕಡೆಗೆ ಹೋಗುವ ವಿಧಿವಿಧಾನ ಮಾರ್ಗ ನಿನ್ನ ಬಳಿ ಇಲ್ಲ. ಉತ್ತರ ಎಷ್ಟೇ ಸರಿ ಇದ್ದರೂ ನೀನು ಮಾತ್ರ ತಪ್ಪಾಗಿಯೇ ಉಳಿಯುವೆ, ಯಾಕಂದರೆ ನೀನು ಆ ವಿಧಾನ ಆ ಮಾರ್ಗದಲ್ಲಿ ಹೋಗಿದ್ದರೆ ನೀನು ಖರೆಯಾಗುತ್ತಿದ್ದೆ, ಮತ್ತೊಬ್ಬರ ಉತ್ತರ ಕೆಲಸಕ್ಕೆ ಬಾರದು, ನಿನ್ನದೇ ಆಗಿರಬೇಕು. ಹಾಗೆಯೇ ಪರಮಾತ್ಮ ನಿನ್ನ ಶಾಸ್ತ್ರಜ್ಞಾನವನ್ನು ಪರೀಕ್ಷಿಸುವುದಿಲ್ಲ, ನಿನ್ನ ಶಾಸ್ತ್ರಜ್ಞಾನವನ್ನು ಪರೀಕ್ಷಿಸುವುದಿಲ್ಲ, ಅಸ್ತಿತ್ವಗತವಾಗಿ ಪರೀಕ್ಷಿಸುವನು. ನೀನೇನು ಕೇಳಿದೆ, ನೀನೇನು ಓದಿದೆ ಎಂದು ಕೇಳುವುದಿಲ್ಲ, ನೀನೇನು ಬದುಕು ಮಾಡಿದೆ, ಹೇಗೆ ಜೀವನ ಮಾಡಿದೆ ಎಂದು ಕೇಳುವನು. ಇದಕ್ಕೆ ನೀನು ಬಾಳಿನಲ್ಲೇ ಉತ್ತರವನ್ನು ಸಂಪಾದಿಸಿರುವೆ, ಆದರೆ ಆ ಉತ್ತರ ನಿನ್ನ ಶ್ರಮದಿಂದ ಗಳಿಸಿದ್ದು, ನಿನ್ನದೇ ಆದದ್ದು. ಧನ ಹೊರಗಿಲ್ಲದಾಗಿರ್ಬೋದು, ಹೊರಗಿನ ಧನವನ್ನೇ ಆಗಲಿ ನಿನ್ನ ಶವದಿಂದ ಗಳಿಸಿದ್ದಾದರೆ ನಿನ್ನ ಬಾಳಿನಲ್ಲಿ ನೈತಿಕತೆ ಹರಡುವುದು. ಒಳಗಿನ ಧನವನ್ನು ಶ್ರಮದಿಂದ ಸಂಪಾದಿಸಿದಾಗ ಧಾರ್ಮಿಕತೆ ಹಬ್ಬುವುದು, ಅದು ಪ್ರಾಮಾಣಿಕ ಧರ್ಮವೆನಿಸುವುದು. ಇದನ್ನೇ ಸ್ವಾಮಿ ರಾಮರು ನಗದು ಧರ್ಮವೆಂದಿದ್ದಾರೆ, ಕ್ಯಾಶ್ ಧರ್ಮ ಅಂತ. ಉದ್ದರಿ ಧರ್ಮವೂ ಇದೆ. ಉದ್ದರಿ ಧರ್ಮವೆಂದರೆ ಉತ್ತರವೆಲ್ಲ ಸರಿಯೇ, ಆದರೆ ನಪುಂಸಕ ಪುಳ್ಳು ಖಾಲಿಯಾದದ್ದು, ಸಿಡಿದ ಪಟಾಕಿ ಅಂಥದ್ದು, ಸಿಡಿದ ಗುಂಡಿನಂಥದ್ದು. ಅದನ್ನು ಪುನಃ ಬದುಕಿಗೆ ತುಂಬಿ ಹಾರಿಸುವ ಯತ್ನ ಮಾಡಬೇಡ, ಇದರಿಂದ ನಗೆಪಾಟಲಾದೀತು. ಜಗತ್ತಿನಲ್ಲಿ ಅದು ಸಿಡಿದು ಹೋದ ಗುಂಡು. ಆದರೆ ಹೆಚ್ಚು ಮಂದಿ ಮಾಡುತ್ತಿರುವುದು ಇದನ್ನೇ, ಮತ್ತೊಬ್ಬರ ಉತ್ತರವನ್ನು ಪುನರುಚ್ಚರಿಸುತ್ತಿರುವರು, ಯಂತ್ರದಿಂದ ಅದನ್ನೇ ತಿರುಗಿ ಹೇಳುತ್ತಿರುವರು. ತಮ್ಮ ಪ್ರಶ್ನೆಯನ್ನೇ ಅವರು ಹುಡುಕಿಕೊಂಡಿಲ್ಲ, ಉತ್ತರವಂತೂ ದೂರವಿರಲಿ. ನಮ್ಮ ಅಸ್ತಿತ್ವದ ಪ್ರಶ್ನೆ ಏನೆಂದು ಸಹ ಅವರಿಗೆ ತಿಳಿಯದು. ಏತಕ್ಕಾಗಿ ನಾವು ಇಷ್ಟೆಲ್ಲ ಜಿಜ್ಞಾಸೆ ಮಾಡುತ್ತಿದ್ದೇವೋ, ಆ ಅಸ್ತಿತ್ವದ ಪ್ರಶ್ನೆಯೇ ತಿಳಿಯದು. ನಾವು ಏನು ತಿಳಿಯಬೇಕಾಗಿದೆ ಎಂಬುದು ಅವರಿಗೆ ತಿಳಿಯದು. ಎಲೆ ಮೂಢ, ಧನವನ್ನು ಸಂಗ್ರಹಿಸಬೇಕೆಂಬ ಆಸೆಯನ್ನು ಬಿಡು, ಕೈಬಿಡು, ನಿನ್ನ ಶ್ರಮದಿಂದ ಲಭಿಸಿದ್ದರಲ್ಲಿ ಸಂತುಷ್ಟನಾಗು. ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಎಲ್ಲ ಬಸೆ ನಿಜಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಎಲೆ ಮೂಢ, ಸದಾ ಗೋವಿಂದನನ್ನು ನೆನೆ ಅಂಥೇಳಿ ಮುಂದಿನದನ್ನು ನಾಳೆ ದಿವಸ ನೋಡೋಣ. ನಾರೀ ಸ್ತನಭರ ನಾಭೀದೇಶ ಅದನ್ನು ನಾಳೆ ದಿವಸ ನೋಡೋಣ. ಹರೇ ರಾಮ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತ ಮತ್ತು ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾ. ಓಶೋ ರಜನೀಶ ಚರಣಾರವಿಂದ ಅರ್ಪಿತಮಸ್ತು, ಶಂಕರಾರ್ಪಿತಮಸ್ತು, ಕೃಷ್ಣಾರ್ಪಣಮಸ್ತು, ಈಶ್ವರಾರ್ಪಿತಮಸ್ತು. ಓಂ ತತ್ಸತ್.